ಅಭಿವೃದ್ಧಿ ಯೋಜನೆಗಳಲ್ಲಿ ವೈಫಲ್ಯ ಸಾಧಿಸುತ್ತಿರುವ ಮಡಿಕೇರಿ ನಗರಸಭೆಯ ಕಾರ್ಯಯೋಜನೆಗಳ ಬಗ್ಗೆ ಮಾಧ್ಯಮಗಳಿಂದ ತೂರಿಬಂದ ಪ್ರಶ್ನೆಗಳ ಸುರಿಮಳೆಗೆ ನಗರಸಭಾಧ್ಯಕ್ಷರು ಕಕ್ಕಬಿಕ್ಕಿಯಾದ ಪ್ರಕರಣವಿದು. ನೀರು ಸರಬರಾಜು, ರಸ್ತೆ, ಬೀದಿ ದೀಪ, ಕಸದ ಸಮಸ್ಯೆಗಳ ಪರಿಹಾರಕ್ಕೆ ನಗರಸಭೆ ಕೈಗೊಂಡ ಕ್ರಮಗಳನ್ನು ಮಾಧ್ಯಮಗಳ ಮುಂದೆ ಹೇಳಲು ಅಧ್ಯಕ್ಷರು ತಡಕಾಡಿದರು. ಬೀದಿ ದೀಪಗಳ ಸಮಸ್ಯೆ ಬಗ್ಗೆ ಕೇಳಿದಾಗ ನಿರ್ವಹಣೆಗೆ 15ನೇ ಹಣಕಾಸು ಯೋಜನೆಯಡಿ ಟೆಂಡರ್ ಆಗಿದೆ ಎಂದ ಅಧ್ಯಕ್ಷರು. ಮಳೆ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿ ವಿಳಂಬವಾಗಿದೆ ಎಂದರು. ಆದರೆ 2 ತಿಂಗಳ ಹಿಂದೆಯೇ ಭೂಮಿ ಪೂಜೆ ಮಾಡಿ ಇದೀಗ ಮಳೆಯ ನೆಪ ಹೇಳುತ್ತಿರುವ ಬಗ್ಗೆ ಗಮನ ಸೆಳೆದಾಗ ಅವರಲ್ಲಿ ಉತ್ತರವಿರಲಿಲ್ಲ. ಮಡಿಕೇರಿಯ ನೈಸರ್ಗಿಕ ಜಲಮೂಲಗಳ ನಿರ್ವಹಣೆಯಲ್ಲಿ ವೈಫಲ್ಯ, ಹೂಳೆತ್ತದಿರುವುದು, ಶೌಚಾಲಯಗಳ ದುಸ್ಥಿತಿ, ಹೈಮಾಸ್ಟ್ ದೀಪಗಳ ದುರಸ್ತಿಯಾಗದಿರುವುದು ಇತ್ಯಾದಿಗಳ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದವು. ಬೀದಿ ದೀಪ ನಿರ್ವಹಣೆಗೆ ಟೆಂಡರ್ ಕರೆಯಲಾಗಿದೆ, ಮಳೆಗಾಲದ ಹಿನ್ನೆಲೆಯಲ್ಲಿ ಚರಂಡಿ ಇತ್ಯಾದಿ ಮುನ್ನೆಚ್ಚರಿಕೆ ಕಾಮಗಾರಿ ಮಾಡುತ್ತಿದ್ದೇವೆ, ನೀರಿನ ವ್ಯವಸ್ಥೆಗೆ 20 ಕೋಟಿ ಬಂದಿದ್ದು, ಬೋರ್ವೆಲ್ಗಳಿಗೆ 17 ಲಕ್ಷದಲ್ಲಿ ಮೋಟಾರ್ ಅಳವಡಿಸಿದ್ದೇವೆ, ಈಗ ಮಳೆ ಇರುವುದರಿಂದ ಕೆರೆಗಳ ಹೂಳೆತ್ತಲು ಸಾಧ್ಯವಿಲ್ಲ, ಇದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ, ಮೂರ್ನಾಡು ಸಂಪರ್ಕ ರಸ್ತೆಯಲ್ಲಿ ಹೊಸ ಶೌಚಾಲಯ ಮಾಡುತ್ತೇವೆ ಎಂದ ಅನಿತಾ ಕೆಲವು ಸುಲಭ ಶೌಚಾಲಯಗಳು ಬೀಗಜಡಿದ ಸ್ಥಿತಿಯಲ್ಲೇ ಇರುವ ಬಗ್ಗೆ ಅಸ್ಪಷ್ಟ ಉತ್ತರ ನೀಡಿದರು. ಹೈಮಾಸ್ಟ್ ದೀಪಗಳು ಈಗಷ್ಟೇ ದುರಸ್ತಿಯಾಗುತ್ತಿವೆ, ನಗರೋತ್ಥಾನ ಯೋಜನೆಯ ರಸ್ತೆ ಕಾಮಗಾರಿ ಅಲ್ಲಲ್ಲಿ ನಡೆಯುತ್ತಿದೆ, ಮಳೆ ಇರುವುದರಿಂದ ವಿಳಂಬವಾಗುತ್ತಿದೆ ಎಂದು ಅವರು ಹೇಳಿದರು. ಈ ಮಧ್ಯೆ ಕಳಪೆ ಕಾಮಗಾರಿ ಆರೋಪಗಳು ಬರುತ್ತಿರುವ ಬಗ್ಗೆ ಮಾತನಾಡಿದ ಉಮೇಶ್ ಸುಬ್ರಹ್ಮಣಿ, ಕಳಪೆ ಕೆಲಸ ಗಮನಕ್ಕೆ ಬಂದ ಕ್ಷಣ ಕಾಮಗಾರಿ ತಡೆಹಿಡಿದಿದ್ದೇವೆ ಎಂದರು. ಹಿಂದಿನ ಶಾಸಕದ್ವಯರ ಕನಸಿನ ಯೋಜನೆಯಾದ ಕುಂಡಾಮೇಸ್ತ್ರಿಯಲ್ಲಿ ಸಾಕಷ್ಟು ನೀರಿದ್ದು ಈವರೆಗೂ ಜನರಿಗೆ ಸಮಸ್ಯೆ ಇರಲಿಲ್ಲ. ಆದರೆ ಕೂಟುಹೊಳೆಯಲ್ಲಿದ್ದ 2 ಮೋಟಾರ್ ಪಂಪ್ಗಳು ದುರಸ್ತಿಯಾದ ಹಿನ್ನೆಲೆಯಲ್ಲಿ ನೀರಿಗೆ ಸಮಸ್ಯೆಯಾಯಿತು. ಹೀಗಿದ್ದರೂ ಜನರಿಗೆ ಟ್ಯಾಂಕರ್ ಮೂಲಕ ನೀರೊದಗಿಸಲಾಗಿದೆ. ಜೊತೆಗೆ ನಗರ ವ್ಯಾಪ್ತಿಯಲ್ಲಿರುವ 52 ಬೋರ್ವೆಲ್ಗಳ ಪೈಕಿ 30ಕ್ಕೆ ಮೋಟಾರ್ ಅಳವಡಿಸಿ ನೀರು ಪೂರೈಕೆ ಮಾಡಲಾಗಿದೆ ಎಂದು ಅನಿತಾ ಪೂವಯ್ಯ ಹೇಳಿದರು. ರೋಷನಾರ, ಪಂಪಿನಕೆರೆ ಸೇರಿದಂತೆ ಜಲಮೂಲಗಳ ಹೂಳೆತ್ತಲು 323 ಲಕ್ಷದ ಕ್ರಿಯಾಯೋಜನೆ ರೂಪಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಕುಂಡಾಮೇಸ್ತ್ರಿಯಲ್ಲಿ ತಡೆಗೋಡೆ ಗೇಟ್ ಮಾಡಲಾಗಿದೆ. ನಗರದಲ್ಲಿ 3 ಸಂಗ್ರಹಣಾ ಟ್ಯಾಂಕ್ ನಿರ್ಮಿಸಲಾಗಿದೆ. ಆದರೆ ಪೈಪ್ಲೈನ್ ಹಳೆಯದಾಗಿದ್ದು ಇದನ್ನು ನವೀಕರಿಸಲು 60 ಕೋಟಿಯ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಪೈಕಿ 20 ಕೋಟಿ ಅನುದಾನ ಬಂದಿದೆ. ಉಳಿದ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಅನಿತಾ ಒತ್ತಾಯಿಸಿದರು. ಅದರಲ್ಲಿ ತಗೊಳ್ಬೇಕು ಅಂತ ಹೇಳೋಷ್ಟರಲ್ಲಿ ಏನು ಡಿ ಪಿ ಆರ್ ಮಾಡಬೇಕು ಅದನ್ನೆಲ್ಲ ಕಳಿಸೋಷ್ಟರಲ್ಲಿ, ಯಾಕಂದರೆ ಸ್ಪೇರ್ ಮೋಟರ್ ಇತ್ತು ನಮ್ಮ ಹತ್ರ 300 HP. ಈಗಾಗಲೇ ನಾವು ಯಾವುದು ನಾವು ತೆಗೆದಿಟ್ಟಿದ್ದೀವಿ 15 ಫೈನಾನ್ಸಲ್ಲಿ ಎಲ್ಲ ಬೋರ್ವೆಲ್ಗಳಿಗೆ ನಾವು ಇವಾಗ 17 ಲಕ್ಷದ್ದು ಇವಾಗ ನಾವು ಬೋರ್ವೆಲ್ಗಳಿಗೆಲ್ಲ ಈ ಸಮ್ಮರಲ್ಲಿ ತಂದು ಹಾಕಿದ್ದೀವಿ. ಆಲ್ಮೋಸ್ಟ್ 17 ಲಕ್ಷದ ಮೋಟರ್ಗಳನ್ನು ತಂದು ಫಿಕ್ಸ್ ಮಾಡಿದ್ದೀವಿ. ಸಡನ್ ಆಗಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಹೊಸ ಮೋಟರ್ ಇವಾಗ ತೆಗೆಯುವಂತ ಒಂದು ಇದನ್ನ ಹಾಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೊಸ ಮೋಟರ್ ಬರುತ್ತೆ 300 HP. ಇದು ಮತ್ತೊಂದು ಅದು ಗೌರಿಕೆರೆ ಇದು ರೀಸೆಂಟ್ ಆಗಿ ಹೋಗಿದ್ವಿ ಅದನ್ನೇ ಇವಾಗ ಹೇಳಿದ್ದು. ಏನಂತ ಹೇಳಿದ್ರೆ ನಾವು ಮನೆಯಲ್ಲಿ ಬೆಳಿಗ್ಗೆ 1 ರೌಂಡ್ ಹೋಗ್ತೀವಿ. ಒಂದು ನಗರದಲ್ಲಿ ನೀರಿನ ವ್ಯವಸ್ಥೆಗಳು ಇರ್ಬೋದು, ಯಾವ್ದಾದ್ರು ಒಂದು ಬಡಾವಣೆಯಲ್ಲಿ ಸಮರ್ಪಕ ನೀರು ಬಂದಂತ ನೀರು ಉಳಿದ್ಯಾ, ರಸ್ತೆ ಸರಿ ಇದೆಯಾ, ಜನ ಏನ್ ಕೇಳ್ತಾರೆ ನಿಮ್ಮ ಹತ್ರ ನಗರಸಭೆ ಜನ ಏನ್ ಕೇಳ್ತಾರೆ ಏನ್ ಕೇಳ್ತಾ ಇಲ್ಲ. ಬೇಸಿಗೆಯಲ್ಲಿ ಇದನ್ನೇ ನಾವು ನೀರಿನ ಸಮಸ್ಯೆಗೆ ನಾವು 15 ಫೈನಾನ್ಸಲ್ಲಿ ಬೋರ್ವೆಲ್ಗಳನ್ನೆಲ್ಲ ರೆಡಿ ಮಾಡಿ ಎಲ್ಲದಕ್ಕೂ ಮೋಟರ್ ಅಳವಡಿಸಿದ್ವಿ. ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಹೋಮ್ಸ್ಟೇಗಳ ಸಂಖ್ಯೆ, ನೀರಿನ ಬಳಕೆ, ಕಸ ಸಂಗ್ರಹ ಹೆಚ್ಚುತ್ತಿದೆ. ಸಾರ್ವಜನಿಕರು ಕಸವನ್ನು ನಗರಸಭೆ ವಾಹನದಲ್ಲೇ ಹಾಕಬೇಕು ಮತ್ತು 3 ಕಡೆಗಳಲ್ಲಿ ಇಡಲಾಗಿರುವ ಡ್ರೈ ವೇಸ್ಟ್ ಬುಟ್ಟಿಗಳಲ್ಲಿ ಕಸವನ್ನು ಹಾಕಬೇಕೆಂದು ಅನಿತಾ ಮನವಿ ಮಾಡಿದರು. ಮಾಜಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಕಸ ವಿಲೇವಾರಿಗೆ 10 ಎಕರೆ ಜಾಗ ಮಂಜೂರಾಗಿದ್ದು ಬೇಲಿ ನಿರ್ಮಾಣ, ರಸ್ತೆ ವ್ಯವಸ್ಥೆ ಪ್ರಗತಿಯಲ್ಲಿದೆ. ಇದರ ಅಭಿವೃದ್ಧಿಗೆ 70 ಲಕ್ಷದ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಎಂದು ಅನಿತಾ ಪೂವಯ್ಯ ವಿವರಿಸಿದರು. ಮಂಗಳಾದೇವಿ ನಗರದಲ್ಲಿ ಪ್ರಭಾವಿಯ
ಮಹಿಳೆಯೊಬ್ಬರು ಬೆಟ್ಟವನ್ನೇ ಕುರಿದು ರೆಸಾರ್ಟ್ ನಿರ್ಮಿಸುತ್ತಿರುವ ಬಗ್ಗೆ ಪ್ರಶ್ನೆಗೆ ಉತ್ತರಿಸಿದ ಅನಿತಾ, ಈಗಾಗಲೇ ಜಾಗದ ಪರಿಶೀಲನೆ ಮಾಡಿದ್ದೇವೆ, ಭೂ ಪರಿವರ್ತನೆಗೆ ಡಿಸಿ ಅನುಮತಿ ನೀಡಿದ್ದಾರೆ, ಮೂಡಾದಿಂದಲೂ ಅನುಮತಿ ಸಿಕ್ಕಿದೆ, ನಗರಸಭೆಗೆ ಕಡತಗಳು ಬಂದಿಲ್ಲ ಎಂದು ನುಣುಚಿಕೊಂಡರು. ಗೋಷ್ಠಿಯಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಮನು ಮಂಜುನಾಥ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಿಕೆ ಅರುಣ್ ಕುಮಾರ್ ಹಾಜರಿದ್ದರು.